ಪವರ್ ಟಿವಿ ನಡೆಸುತ್ತಾ ಇರುವಂತ ಚುನಾವಣಾ ಪೂರ್ವ ಅತಿ ದೊಡ್ಡ ಸಮೀಕ್ಷೆಯ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಆಗಿದಂತ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನ ಟ್ರೆಂಡ್ ಹೇಗಿದೆ ಹಾಗಾದ್ರೆ ಕಾಲ್ ಮಾಡಿ ಔಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸುತ್ತಾ ಇದೆ ಆಫ್ ಕೋರ್ಸ್ ಇವತ್ತು ಮಧ್ಯಾಹ್ನ ಬೊಮ್ಮನಹಳ್ಳಿ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ ಮಾಡಿ ತಮ್ಮ ಆಯ್ಕೆಗಳನ್ನು ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಹೇಳಿದ್ದಾರೆ ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಮುಕ್ತಾಯ ಆಗಿದೆ ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಒಂದು ಬೊಮ್ಮನಹಳ್ಳಿ ಅಸೆಂಬ್ಲಿ ಕ್ಷೇತ್ರ ಅಲ್ಲಿನ ಮತದಾರರು ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಔಟ್ ಮಾಡಿದ್ದಾರೆ ಹಾಗಾದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರರ ಒಲವು ಸಿಗ್ತಾ ಇದೆ ಲೆಟ್ ಅಸ್ ಸೀ ರಿಸಲ್ಟ್ಸ್ ಆರ್ ಹಿಯರ್ ಒಟ್ಟು 11481 ಕರೆಗಳು ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬಂದಿದೆ ಅದರಲ್ಲಿ 10405 ಪುರುಷರು 1076 ಮಹಿಳಾ ಮತದಾರರು ಕಾಲ್ ಮಾಡಿ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಔಟ್ ಮಾಡಿದ್ದಾರೆ ಇತರ ಅಭ್ಯರ್ಥಿಗಳ ಪರವಾಗಿ ಕೂಡ 83 ಮತಗಳು ದಾಖಲಾಗಿದ್ದಾವೆ ಬಿಜೆಪಿ ಪರವಾಗಿ 5632 ಮತಗಳು ಲಭಿಸಿದೆ 5124 ಪುರುಷರು 508 ಮಹಿಳಾ ಮತದಾರರು ಬಿಜೆಪಿಗೆ ಓಟ್ ಮಾಡಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 775 ಮತದಾರರು ಓಟ್ ಮಾಡಿದ್ದಾರೆ ಅದರಲ್ಲಿ 696 ಪುರುಷರು 99 ಮಹಿಳಾ ಮತದಾರರು ಜೆಡಿಎಸ್ ಗೆ ಓಟಿಂಗ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4971 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 4507 ಪುರುಷ ಮತಗಳು 464 ಮಹಿಳೆಯರು ಓಟ್ ಮಾಡಿದ್ದಾರೆ ಇತರ ಅಭ್ಯರ್ಥಿಗಳ ಪರವಾಗಿ 83 ಮತಗಳು ಲಭಿಸಿದ್ದಾವೆ ಬೊಮ್ಮನಹಳ್ಳಿಯಲ್ಲಿ ಇತರರ ಪರವಾಗಿ ಶೇಕಡಾ 1ರಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 49ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 43ರಷ್ಟು ಮತವನ್ನ ಅಲ್ಲಿನ ಮತದಾರರು ಹಾಕಿದ್ದಾರೆ ಜಾತ್ಯತೀತ ಜನತಾ ದಳದ ಪರವಾಗಿ ಶೇಕಡಾ 7ರಷ್ಟು ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ವಿರುದ್ಧ 661 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೊಮ್ಮನಹಳ್ಳಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿರೋದು ಗೊತ್ತಾಗ್ತಾ ಇದೆ ಬೊಮ್ಮನಹಳ್ಳಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಹವಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಬಹಳ ಮತಗಳ ಅಂತರ ಏನಿಲ್ಲ ಸತತ ಗೆಲುವುಗಳ ನಂತರ ಮತ್ತೊಂದು ಗೆಲುವಿನತ್ತ ಬಿಜೆಪಿಯ ಸತೀಶ್ ರೆಡ್ಡಿ ದಾಪುಗಲಾಗ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ಜನಸಂಪರ್ಕ ಸಂಘಟನೆಯಿಂದ ಸತೀಶ್ ರೆಡ್ಡಿ ಜನಪ್ರಿಯತೆ ಇನ್ನು ಕೂಡ ಹಾಗೆ ಉಳ್ಕೊಂಡಿದೆ ಬೊಮ್ಮನಹಳ್ಳಿಯಲ್ಲಿ ಮತ್ತೊಮ್ಮೆ ಕಮಲ ಅರಳಿಸುವತ್ತ ಸತೀಶ್ ರೆಡ್ಡಿ ಹಾಲಿ ಶಾಸಕ ದಾಪುಗಲನ್ನ ಇಡ್ತಾ ಇದ್ದಾರೆ ಬೊಮ್ಮನಹಳ್ಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ನೀವು ಪವರ್ ಇಲ್ಲಿ ನೋಡ್ತಾ ಇದ್ದೀರಿ ಬೊಮ್ಮನಹಳ್ಳಿ ಕ್ಷೇತ್ರದ ಸಮೀಕ್ಷೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಹಾಲಿ ಶಾಸಕ ಸತೀಶ್ ರೆಡ್ಡಿ ಅವರು ಮತ್ತೊಮ್ಮೆ ಗೆಲ್ಲುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕೈ ಟಿಕೆಟ್ ಗೆ ಅಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ಕವಿತಾ ರೆಡ್ಡಿ ಫೈಟ್ ನಡೆಸ್ತಾ ಇದ್ದಾರೆ ಹೆಬ್ಬುಲಿ ರಾಬರ್ಟ್ ಚಿತ್ರ ನಿರ್ಮಾಣದ ಮೂಲಕ ಉಮಾಪತಿ ಗೌಡ ಗುರುತಿಸಿಕೊಂಡಿದ್ದಾರೆ ಸಂಘಟನಾ ಚಾತುರ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಕೂಡ ಉಮಾಪತಿ ಗೌಡ ಚಾಪನ ಮೂಡಿಸಿದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡ ಹೆಸರು ಹೇಳಿ ಕೂಡ ಕಾಂಗ್ರೆಸ್ ನಿಂದ ಅತಿ ಹೆಚ್ಚು ಮತಗಳನ್ನು ಅವರು ಪಡೆದುಕೊಂಡಿದ್ದಾರೆ ಒಕ್ಕಲಿಗರ ಓಟ್ ಬ್ಯಾಂಕ್ ಮೂಲಕ ಬಿಜೆಪಿಗೆ ಕಠಿಣ ಸ್ಪರ್ಧೆ ನೀಡ್ತಾ ಇದ್ದಾರೆ ಉಮಾಪತಿ ಜೆಡಿಎಸ್ ಆಮ್ ಆದ್ಮಿ ಬಿಎಸ್ಪಿ ಇಂದ ಕೈ ಬಿಜೆಪಿಗೆ ಪ್ರಬಲ ಪೈಪೋಟಿಯನ್ನು ನೀಡುವಂತಹ ಸಾಧ್ಯತೆ ಇದೆ ಇದು ಬೊಮ್ಮನಹಳ್ಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಅಂಡ್ ಲೆಟ್ ಅಸ್ ಸೀ ದಿ ಔಟಿಂಗ್ ಪರ್ಸೆಂಟೇಜ್ ಬಿಜೆಪಿ 49% ಕಾಂಗ್ರೆಸ್ 43% ಜೆಡಿಎಸ್ 7% ಅಂಡ್ ಅದರ್ಸ್ 1% ಸೊ ಸದ್ಯ ನಾವು ರಿಸಲ್ಟ್ಸ್ ಅನ್ನು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತ ಹೇಳಿ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತೀವಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಸೊ ಬಿಜೆಪಿ ಸತೀಶ್ ರೆಡ್ಡಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಿರಬಹುದು ಅಥವಾ ಅವರು ಇಟ್ಕೊಂಡಿದ್ದಂಥ ನಿರಂತರ ಜನಸಂಪರ್ಕ ಇರಬಹುದು ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಕಾಣಿಸ್ತಾ ಇದೆ ಸೊ ಅಷ್ಟೇ ಅಲ್ಲ ಉಮಾಪತಿ ಗೌಡ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರು ಕೂಡ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಒಕ್ಕಲಿಗರ ಓಟ್ ಬ್ಯಾಂಕನ್ನು ಸೆಳೆಯೋದಕ್ಕೆ ಸೊ ಹಾಗಾಗಿ ನೋಡಬೇಕು ಈ ಬಾರಿಯ ಚುನಾವಣೆ ಏನಾಗುತ್ತೆ ಅಂತ ಹೇಳಿ ಸದ್ಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಬಿಜೆಪಿ ಕಡೆ ಇದೆ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ